ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹಾಗೆ ಮಾಡಬೇಕು ಅಂತ ನನಗೆ ಗೊತ್ತು, ಈಗ ನೋಡು ಏನ್ ಮಾಡ್ತೀನಿ. ಅಪ್ಪ, ನಾವಿಬ್ರು ದೇವಸ್ಥಾನದಲ್ಲಿ ಇರ್ಬೋದಾ? ಹಾಗೇನಾದ್ರೂ ನಾವಿಬ್ರು ಹೋಗಿ ಬಂದ್ರೆ ನಮ್ ಬಾಂಧವ್ಯ ಇನ್ನೂ ಗಟ್ಟಿಯಾಗತ್ತೇನೋ. ಹೌದು ಶಿವಣ್ಣ, ನೀವು ತಹಸೀಲ್ದಾರಮ್ಮ ಇಬ್ರು ಸೇರ್ಕೊಂಡು ದೇವಸ್ಥಾನದಲ್ಲಿ ಒಂದ್ ರಾತ್ರಿ ತಂಗ್ ಬನ್ನಿ. ಆ ಕಾಳಿ ಮಾತೆ ಆಶೀರ್ವಾದ ನಿಮ್ಮಿಬ್ರ ಮೇಲೆ ಬಿದ್ರೆ ಇಡೀ ಪ್ರಪಂಚದಲ್ಲಿ ಯಾರೇ ಬಂದ್ರು ನಿಮ್ಮಿಬ್ರು ಬೇರೆ ಮಾಡಕ್ಕಾಗಲ್ಲ. ಹ್ಞೂ, ಏ ಜ್ಯೋತಿ, ಇದು ನಿಂಗೆ ಒಳ್ಳೆ ಟೈಮು. ಈ ಟೈಮ್ನಾಗೆ ನೀನೇನಾದ್ರು ಕೈ ಚೆಲ್ಲಿ ಕುಂತ್ಕೊಂಡ್ರೆ ಮುಂದೆ ನೀನು ಅವಳು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಾಗ ಇರ್ಬೇಕಾಯ್ತದೆ. ಸ್ವಲ್ಪ ಯೋಚನೆ ಮಾಡು. ಏನ್ರಿ, ನಾವಿಬ್ರು ಹೋಗಿ ಬರೋಣ? ನಿನ್ನ ಈ ಮನೆ ಬಿಟ್ಟು ಓಡಿಸೋದಿಕ್ಕೆ ದೇವಸ್ಥಾನದಲ್ಲಿ ತಂಗೋ ಏರ್ಪಾಟ್ ಮಾಡಿರೋದು. ನೀನ್ ಹೇಗ್ ಹೋಗಿರ್ತೀಯ? ಹೋಗೋದಕ್ ನಿನ್ನ ಬಿಟ್ರೆ ತಾನೆ. ಅಪ್ಪ, ನಾನು ಹೋಗ್ತೀನಿ ದೇವಸ್ಥಾನಕ್ಕೆ, ನೀವು ಮಿಕ್ಕಿದ ಏರ್ಪಾಡೆಲ್ಲ ಮಾಡಿ. ತುಂಬಾ ಖುಷಿ ಆಯ್ತು ಮಗಳೇ. ಶಿವರಾಜು, ಏನಪ್ಪ ದೇವಸ್ಥಾನದಲ್ಲಿ ತಂಗೋ ವ್ಯವಸ್ಥೆ ಎಲ್ಲ ಮಾಡ್ಲಾ ಹೇಗೆ? ಸರಿ ಮಾವಯ್ಯ. ಸರಿ ಕೆಂಪ, ನಡಿ. ನಡ್ರಿ ತಹಸೀಲ್ದಾರಮ್ಮ. ತಹಸೀಲ್ದಾರಮ್ಮ, ನೋಡಿದ್ರ ನೀವ್ ಅನ್ಕೊಂಡಿದ್ದೀನೋ ಆಗ್ಲೇ ಇಲ್ಲ. ಹೌದೌದು, ನಾನು ಅನ್ಕೊಂಡಿದ್ದೇನೂ ಆಗ್ಲಿಲ್ಲ. ನನ್ಗಿವಾಗ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಬರ್ಲಾ? ಚಂದ್ರಿಕಾ, ಇದನ್ನ ದಿನ ರಾತ್ರಿ ಹಾಲಲ್ಲ ಕೊಡು. ಹಾಗೆ ಈ ಕುಂಕುಮನ ಅವಳ್ ಮಳಗ್ತಾಳಲ್ಲ ಅಲ್ಲಿ ದಿಂಬ ಕೆಳಗಿಡು, ಗೊತ್ತಾಯ್ತಾ? ನಡಿ. ಚಿನ್ನದಂತ ಈ ಕೈಯಲ್ಲಿ ನನ್ನ ಮೈ ಮುಟ್ಟೋದ್ರೆ ನನ್ನ ಮೈ ಮೇಲೆ ಹೂವ ಬಿದ್ದಂಗ ಅನ್ಸತ್ತೆ. ಅಷ್ಟು ಸಾಫ್ಟ್ ಆಗಿದೆ ಈ ಕೈ. ಏ ಪೊರ್ಕಿ, ಇವಾಗ ನೀನ್ ನನ್ನ ಕೈ ಬಿಟ್ಟಿಲ್ಲ ಅಂದ್ರೆ ನಿನ್ನೆಲ್ಲ ಒಡೆದು ಸಾಯಿಸ್ಬಿಡ್ತೀನಿ. ಏನ್ ಡಾರ್ಲಿಂಗ್, ನನ್ನ ಮುದ್ದು ಮಾಡೋ ಕೈಗಳಿಂದ ನನ್ನನ್ನು ಹೊಡಿತೀನಿ ಅಂತ ಹೇಳ್ಬೋದಾ? ಯಾಕೆ ಡಾರ್ಲಿಂಗ್ ನಿನಗ್ ನನ್ ಮೇಲೆ ಅಷ್ಟೊಂದು ಆವೇಶ? ನೋಡು, ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ರು ನಿನ್ ಮುಖ ಮುತಿ ನೋಡದೆ ಹೊಡೆದಾಕ್ಬಿಡ್ತೀನಿ. ಹೌದಾ? ನೋಡೆ ಬಿಡೋಣ. ಬೇಡ ಬೇಡ ಅಭಿ, ನನ್ ಮಾತ್ ಕೇಳು. ಆಯ್ತು ತುಳಸಿ, ನನ್ ತಾಳ್ಮೆಗೂ ಒಂದ್ ಮಿತಿ ಇದೆ. ನಿನ್ನ ಆಟನೆಲ್ಲ ಸಹಿಸ್ಕೊಂಡು ಹೋಗ್ತಿದ್ದೀನಿ ಅಂತ ತುಂಬಾ ಓವರಾಗಾಡ್ತಿದ್ಯಾ? ನೋಡು, ಇದ್ ನಿನಗೆ ಒಳ್ಳೇದಲ್ಲ. ಸುಮ್ನೆ ನನ್ ಜೀವನಕ್ಕೆ ಮುಳ್ಳಕ್ ಬಂದು ಸಾಯ್ಬೇಡ. ಇದನ್ನೆಲ್ಲ ಬಿಟ್ಟು ಬುದ್ಧಿ ಕಲ್ತ್ಕೊಂಡು ಒಳ್ಳೆಯವನಾಗಿ ಬದುಕೋ ದಾರಿ ನೋಡು. ಹೌದಾ ತುಳಸಿ, ಸರಿ. ನೀನಿಷ್ಟು ಸಲಹೆ ಹೇಳಿದ್ಮೇಲೆ ನಾನು ಇನ್ನೂ ಬದಲಾಗ್ಲಿಲ್ಲ ಅಂದ್ರೆ ಆ ದೇವರು ಕೂಡ ನನ್ನ ಕ್ಷಮಿಸಲ್ಲ. ನಾನಿಲ್ಲೇ ಈಗಲೇ ಬದಲಾಗ್ಬಿಟ್ಟೆ ತುಳಸಿ. ನಾನು ಈಗ ಬದಲಾಗಿದ್ದಕ್ಕೆ ಏನು ಮಾಡ್ತೀನಿ ಗೊತ್ತಾ? ಇಂದ್ರನ ಹತ್ರ ಹೋಗಿ ಸತ್ಯ ಹೇಳ್ತೀನಿ. ಒಳ್ಳೆಯವರು ಸತ್ಯನ ಮುಚ್ಚಿಡಬಾರ್ದು ತುಳಸಿ. ಒಳ್ಳೆಯವರು ಸತ್ಯನ ಮುಚ್ಚಿಡೋದು ತುಂಬಾನೇ ದೊಡ್ಡ ತಪ್ಪು ತುಳಸಿ. ಇಂದ್ರ, ನೀನ್ ಬಂಗಾರಿ ಬಂಗಾರಿ ಅಂತ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಿದ್ದಲ್ಲ ನಿನ್ ಹೆಂಡತಿ, ಅವಳು ನಿನ್ಗೆ ಮೋಸ ಮಾಡಿದಾಳೆ. ನನಗ್ ಮಗು ಹುಟ್ಟಿದ್ರೆ ಅದರಿಂದ ನಮ್ಮ ಅಣ್ಣಂಗ್ ಕಷ್ಟ ಆಗುತ್ತೆ ಅಂತ ಆ ಮಗು ಹುಟ್ಟಲೇಬಾರ್ದು ಅಂತ ತಾನೇ ನಿರ್ಧಾರ ಮಾಡಿ ಒಬ್ಳೆ ಹಾಸ್ಪಿಟ್ಲ್ಗೆ ಹೋಗಿ ಆ ವಾಶ್ ಮಾಡಿಸ್ಕೋಬಿಟ್ಲು. ಈ ಸತ್ಯನ ನಿನ್ ಹತ್ರನೂ ಹೇಳ್ದೆ.
ಪ್ರೆಗ್ನೆಂಟ್ ಆಗಿರೋ ತರ ನಾಟಕ ಮಾಡ್ತಿದ್ದಾಳೆ. ನಾನು ಸುಳ್ಳು ಹೇಳ್ತಿಲ್ಲ, ಬೇಕಿದ್ರೆ ನಿನ್ನ ಹೆಂಡತಿ ಹತ್ರನೇ ಕೇಳು. ಆ ರೆಕಾರ್ಡ್ ಆಯ್ತು, ಒಂದ್ ನಿಮಿಷ ತುಳಸಿ ಕಳಿಸ್ಬಿಡ್ತೀನಿ. ಸೆಂಡ್ ಆಗಿದೆ. ಏನೋ ಮೆಸೇಜ್ ಬಂದಂಗಾಯ್ತಲ್ಲ. ನಿನ್ ಗಂಡಂಗೆ ವಿಡಿಯೋ ಮೆಸೇಜ್ ಕಳ್ಸಾಯ್ತು, ಆದ್ರೆ ನಿನ್ ಗಂಡ ಆನ್ಲೈನ್ ಅಲ್ಲಿ ಇಲ್ವಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಆನ್ಲೈನ್ ಬರ್ತಾನೆ, ಆಮೇಲೆ ಈ ಮೆಸೇಜ್ ನೋಡ್ತಾನೆ, ಆಮೇಲೆ ಈ ಮನೇಲಿ ಅದೆಷ್ಟು ಜನರು ಕೊಲೆ ಆಗುತ್ತೋ, ಅದೆಷ್ಟು ಲೀಟರ್ ರಕ್ತ ಸುರಿಯುತ್ತೋ ಅದೇ ಅವ್ರಿಗೆ ಗೊತ್ತು. ಯಾರಿದು? ಹಲೋ, ಅಯ್ಯೋ ಲೋನು ಬೇಡ ಏನು ಬೇಡ, ಈಗಿರೋ ಸಮಸ್ಯೆನೇ ಸಾಕು. ಪ್ಲೀಸ್ ಆ ವಿಡಿಯೋ ಮೆಸೇಜ್ ನ ಡಿಲೀಟ್ ಮಾಡು. ಯಾಕೆ ತುಳಸಿ ಇಷ್ಟೊಂದು ಭಯ ಪಡ್ತಿದ್ಯಾ? ಇದಕ್ಕೆಲ್ಲ ನೀನೇ ಕಾರಣ ಅಲ್ವಾ? ಏನಂದ, ನನ್ನ ಮುಖ ಮೂತಿನ ಹೊಡೆದಾಕ್ತೀನಿ ಅಂದೆ ಅಲ್ವಾ? ನನ್ನ ಮುಖ ಏನು ಹೊಡೆದೋದ್ ಮಡಕೆ ಅನ್ಕೊಂಡ್ಯಾ? ಹಾ ಹೊಡಿ, ಹೊಡೆದಾಕ್ ನೋಡೋಣ. ಅಭಿ ನನ್ ಮಾತು ಕೇಳು, ದಯವಿಟ್ಟು ಆ ಮೆಸೇಜ್ ನ ಡಿಲೀಟ್ ಮಾಡು. ತುಳಸಿ, ನಿನ್ ತಾಳ್ಮೆಗೂ ಒಂದ್ ಮಿತಿ ಇರುತ್ತೆ ಅಂದ್ಯಲ್ವಾ? ನೋಡೋಣ. ಬೇಡ ಅಭಿ, ದಯವಿಟ್ಟು ಆಟ ಆಡ್ಬೇಡ ಪ್ಲೀಸ್, ಮೆಸೇಜ್ ಡಿಲೀಟ್ ಮಾಡು. ಅಯ್ಯಯ್ಯೋ, ನಾನು ಆಟ ಆಡ್ತಿಲ್ಲ, ತಮಾಷೆನೂ ಮಾಡ್ತಿಲ್ಲ, ಸೀರಿಯಸ್ ಆಗಿದ್ದೀನಿ. ಏನ್ ತುಳಸಿ, ಇಂಥ ಮುಖ್ಯವಾದ ಸಮಯದಲ್ಲೇ ನಿನ್ ಗಂಡ ಆನ್ಲೈನ್ ಅಲ್ಲಿ ಇಲ್ವಲ್ಲ, ಅಂತ ಮಹತ್ ಕಾರ್ಯ ಏನ್ ಮಾಡ್ತಾವನವನು? ಹಲೋ ಹೇಳಿ ಅಣ್ಣ. ಸರಿ ಅಣ್ಣ, ನೋಡ್ತೀನಿ. ಪ್ಲೀಸ್ ಅಬಿ, ಆ ವಿಡಿಯೋನ ಡಿಲೀಟ್ ಮಾಡು. ನೋ ವೇ, ಚಾನ್ಸ್ ಇಲ್ಲ. ಕೊಡು ಅಬಿ, ಬೇಕಾ? ತಗೋ ಅಬಿ. ಬೇಡ ಅಬಿ, ತಗೋ ಅಬಿ, ಡಿಲೀಟ್ ಮಾಡು ಅಬಿ. ಕಳ್ಸೋನಲ್ಲ ಅಬಿ, ಅಬಿ ಪ್ಲೀಸ್ ಅಬಿ. ಓಹೋ, ಇಂದ್ರ ಆನ್ಲೈನ್ ಬಂದವನೇ. ಓಪನ್ ಆಗ್ತಿಲ್ವಲ್ಲಪ್ಪ ಇದು. ಆದ್ರೆ ಇನ್ನೂ ನನಗೆ ಬ್ಲೂ ಟಿಕೆಟ್ ತೋರಿಸ್ತಾ ಇಲ್ವಲ್ಲ. ಇರು ತುಳಸಿ, ನೆಟ್ವರ್ಕ್ ಕರೆಕ್ಟ್ ಆಗೇ ಇದೆಯಲ್ಲ. ಮನೆಗೆ ಹೋಗಿ ನೋಡೋಣ. ಅಬ್ಬಿ ಹಠ ಮಾಡ್ಬೇಡ, ದಯವಿಟ್ಟು ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ಆ ಮೆಸೇಜ್ ಡಿಲೀಟ್ ಮಾಡ್ಬಿಡು. ಅಯ್ಯಯ್ಯೋ, ಇದೇನ್ ತುಳಸಿ, ಆಗ್ಲೇ ಹೊಡೆಯೋಕೆ ಬಂದೆ, ಈಗ ನೋಡಿದ್ರೆ ಕೈ ಮುಗಿತೀನಿ ಅಂತಿದ್ಯಾ? ಅಬ್ಬಿ ನಮ್ ಸಂಸಾರ ಹಾಳಾಗೋಗುತ್ತೆ, ದಯವಿಟ್ಟು ಆ ಮೆಸೇಜ್ ಡಿಲೀಟ್ ಮಾಡು. ತುಳಸಿ, ನೀನ್ ನಿಜವಾಗ್ಲೂ ನನ್ನ ಈ ತರ ಬೇಡ್ಕೋತಿರೋದ್ ನೋಡಿದ್ರೆ ಅಯ್ಯಯ್ಯೋ ಅನ್ಸುತ್ತೆ. ಸುಮ್ಮನೆ ಈ ಮೆಸೇಜ್ನ ಡಿಲೀಟ್ ಮಾಡ್ಬಿಡು ಅಂತ ಒಂದು ಮನ್ಸು ಹೇಳ್ತಿದೆ. ಈ ಮೆಸೇಜ್ನ ಡಿಲೀಟ್ ಮಾಡೋದಕ್ಕೆ ನಿನ್ನೇನು ಮುಟ್ಟಾಳಣ ಅಂತ ಇನ್ನೊಂದು ಮನ್ಸು ಹೇಳ್ತಿದೆ. ತುಳಸಿ ಹತ್ರ ಏನಾದರೂ ಡೀಲ್ ಮಾತಾಡಿ ಒಪ್ಪಿಸ್ಕೊಂಡು ಆಮೇಲೆ ಡಿಲೀಟ್ ಮಾಡು ಅಂತ ಹೇಳ್ತಿದೆ. ಹಾಗಿದ್ರೆ ನಾವಿಬ್ರು ಈಗೊಂದು ಡೀಲ್ ಮಾಡ್ಕೊಳ್ಳೋಣ. ಇವನೇನು ಡೀಲು ಅಂತ ಹೇಳಿ ಏನೋ ದೊಡ್ಡ ಡಿಮ್ಯಾಂಡ್ ಇಡ್ತಾನೆ ಅಂತ ಅನ್ಕೋಬೇಡ. ನಾನೇ ನಿಮ್ಮ ಮನೆ ಆಸ್ತಿ ಅಂಥದ್ದೆಲ್ಲ ಏನೂ ಕೇಳಲ್ಲ. ನಾನು ಈಗಲೂ ಆವಾಗಲೂ ಮುಂದೇನು ಯಾವಾಗಲೂ ಕೇಳೋದು ಒಂದೇ, ಅದು ನಿನ್ನನ್ನು ಮಾತ್ರ. ಇದನ್ನು ಹಾಗೆ ನೋಡ್ತಿದ್ಯಾ ತುಳಸಿ? ಈ ಪ್ರಪಂಚದಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಅಂದರೆ ಅದು ನಾನು ನಿನ್ಮೇಲಿಟ್ಟಿರೋ ಪ್ರೀತಿ. ಅಂಥ ಪ್ರೀತಿ ಸೋಲ್ಬಹುದಾ? ಗೆಲ್ಲೋದು ಬೇಡವಾ ತುಳಸಿ, ನಮ್ಮ ಪ್ರೀತಿ ಗೆಲ್ಲಬೇಕು. ನಾನು ನೀನು ಒಂದಾಗಿ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡಬೇಕು. ತುಳಸಿ, ನನಗೆ ನಿನ್ನ ಮುಂದೆ ಎಲ್ಲನೂ ಹುಲ್ಕಡ್ಡಿ ಸಮಾನ. ನೋಡು, ನಾನು ನಿನಗೋಸ್ಕರ ಯಾರನ್ನು ಬೇಕಾದ್ರೂ ಎದುರಾಕೋತೀನಿ, ಏನು ಮಾಡೋಕ್ಕೂ ರೆಡಿ. ಅದನ್ನು ನೀನು ಸ್ವಲ್ಪ ಯೋಚನೆ ಮಾಡು ತುಳಸಿ.
ನಾವಿಬ್ರು ಒಬ್ರಿಗೊಬ್ರು ಎಷ್ಟು ಪ್ರೀತಿ ಮಾಡ್ತಿದ್ವಿ ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡು. ನೀನ್ ಸರಿಯಾಗಿ ಯೋಚನೆ ಮಾಡಿದ್ರೆ ನೀನು ಆ ಇಂದ್ರನ್ ಬಿಟ್ಟು ನನ್ ಜೊತೆ ಬಂದ್ಬಿಡು ಅಂತ ನಿನ್ ಮನ್ಸು ಹೇಳುತ್ತೆ. ಬಂಗಾರೇ ಬಂಗಾರೇ, ಅಮ್ಮ ತುಳಸಿ ಅಲ್ಲಮ್ಮ, ಅವಳು ಮೇಲ್ಗಡೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದಾಳೆ ಕಣ.